ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ, ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನಿಂದ ಹಲ್ವಾ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಗೆ ಒಂದು ಕಾಲು ಗ್ಲಾಸ್ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಆ ಬೆಲ್ಲನ ಹಾಕ್ಕೊಂಡು ಬೆಲ್ಲ ಕರಗೋದಕ್ಕೆ ಬಿಡಬೇಕು. ಒಂದು ಮಿಕ್ಸಿ ಜಾರ್ಗೆ ಹಲಸಿನ ಹಣ್ಣೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರುವಂಥ ಹಲಸಿನ ಹಣ್ಣ ಒಂದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೋಬೇಕು. ಆಮೇಲೆ ಕರಗಿರುವಂತಹ ಬೆಲ್ಲ ನೀರನ್ನ ಇಲ್ಲಿ ಸೋಸ್ಕೊಂಡು ಆ ಹಲಸಿನ ಹಣ್ಣಿಗೆ ಹಾಕ್ಕೊಂಡು ಅದನ್ನು ಒಂದು ಸ್ಟೌವ್ನಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ, ಅಂದರೆ ಗಟ್ಟಿಯಾಗೋದಕ್ಕೆ ಬಿಟ್ಟಿದ್ದೀನಿ. ಒಂದು ದಪ್ಪ ತಳ ಇರೋ ಪಾತ್ರೆನಲ್ಲಿ ಹಾಕ್ಕೋಬೇಕು. ಕಲಿಸ್ತಾನೇ ಇರಬೇಕು. ಕಲಸೋದನ್ನು ಏನಾದರೂ ನಿಲ್ಲಿಸ್ಬಿಟ್ರೆ ಅಡಿ ಅಂಟ್ಕೊಂಡ್ಬಿಟ್ಟು ಇಲ್ಲ ಸೀದೊಂದಾಗ್ಬಿಡುತ್ತೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಅವಾಗವಾಗ ಕಲಿಸ್ತಾನೇ ಇರಬೇಕು. ಇನ್ನೊಂದು ಸ್ಟೌವ್ನಲ್ಲಿ ಒಂದಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ ಏನು ಬೇಕೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ, ಹಲ್ವಾ ಗಟ್ಟಿಯಾಗಿದೆ. ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ನ ತುಪ್ಪನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಎಷ್ಟು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಎಕ್ಸ್ಟ್ರಾ ತುಪ್ಪ ಬೇಕಿದ್ರೆ ಮತ್ತೆ ಹಾಕ್ಕೋಬೋದು. ಹಾಕ್ಕೊಂಡು ನೋಡಿ, ಈ ರೀತಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಹಲ್ವಾ ರೆಡಿಯಾಗುತ್ತೆ. ನೀವು ಈ ರೀತಿ ಹಲಸಿನ ಹಣ್ಣಿಂದ ಹಲ್ವಾ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.